ನಮಸ್ತೆ ಗೆಳೆಯರೇ, ನಿಮಗಿಂದೊಂದು ಧಾರುಣ ವಿಚಾರ ತಿಳಿಸಬೇಕು. ಇದು ಯಾರೂ ಸಹಿಸಲಾರದಂಥ ವಿಚಾರ, ಇದು ತುಂಬ ಭಯಂಕರ ವಿಚಾರ. ಕರ್ನಾಟಕದಲ್ಲಿ ಏನಾಗ್ತಿದೆ, ಸುಮಾರು ದಿವಸಗಳ ಹಿಂದೆ ಸುಮಾರು 22ನೇ ತಾರೀಕು ನಮ್ಮ ಪ್ರಧಾನಿಯವರು ಕರೋನಾಗೋಸ್ಕರ ಲಾಕ್ಡೌನ್ ಘೋಷಿಸಿದಾಗ ಕಂಟಿನ್ಯೂಸ್ ಆಗಿ ಜೂಜಿನ ಆ್ಯಡ್ಗಳು ನಮ್ಮಲ್ಲಿ ಬಂದವು. ಅವುಗಳನ್ನು ತಡೆಯುವ ಉದ್ದೇಶದಿಂದ ಅಹೋರಾತ್ರ ಇದು ತಪ್ಪು, ಇದಕ್ಕೆ ನಟಿಸುತ್ತಿರುವ ನಟರು ಸ್ವಲ್ಪ ಯೋಚನೆ ಮಾಡಿ ಅಂತ ಒಂದು ಸ್ಟೇಟಸ್ ಹಾಕ್ದ. ಹಾಗೆ ಹಾಕ್ತಾ ಇದ್ದಾಗ ಈ ಕಿಚ್ಚಾ ಸುದೀಪ್ ಅಭಿಮಾನಿಗಳು ರೊಚ್ಚಿಗೆದ್ದು ಅಹೋರಾತ್ರನ ಮೇಲೆ ಬಿದ್ದರು. ಅದನ್ನು ಸಹಿಸಿಕೊಂಡ, ನ್ಯಾಯದ ಪರವಾಗಿ ನಿಂತ ಅಹೋರಾತ್ರನಿಗೆ ಯಾವ ವಿಚಾರದವರೆಗೂ ಜನ ಮಾತಾಡ್ತಾ ಇದ್ದಾರೆ ನೋಡಿ. ಇದು ಬಂತು ನೋಡಿ. ಇಂಥ ನನ್ನ ಮಕ್ಕಳಿಗೆಲ್ಲ ರೋಡಿಗಿಳಿದ್ರೆ ಬಾಸು ಹವಾ ಹೆಂಗ್ರೆ ಮೇಂಟೈನ್ ಆಗೋದು? ಭಯ ಇರ್ಬೇಕು ಅಂದ್ರೆ ಇಂಥ ಕಾಂಜಿ ಪಿಂಜಿ ನನ್ನ ಮಕ್ಕಳಿಗೆಲ್ಲ ಬಾಸ್ ರೋಡಿಗಿಳಿಯೋದಲ್ಲ, ನೀವುಗಳು ನೋಡ್ಕೊಬೇಕು. ಏನ್ ದನ ಕಾಯಕ ಇದ್ದೀರಾ? ಏಯ್ ಹೋಗ್ರ. ಇಂಥ ನನ್ನ ಮಕ್ಕಳಿಗೆಲ್ಲ ರೋಡಿಗಿಳಿದ್ರೆ ಬಾಸು ಹವಾ ಹೆಂಗ್ರೆ ಮೇಂಟೈನ್ ಆಗೋದು? ಇವ್ರು ಎಷ್ಟು ಬೇಕಾದ್ರೂ ಬೈಲಿ, ಆದ್ರೆ ಅಹೋರಾತ್ರನ ಮಾನ ಮೊದಲು ಕೊಲ್ಲಬೇಕು, ಅವಮಾನ ಮಾಡಬೇಕು ಅಂತ ಟ್ರೈ ಮಾಡಿದ್ರು. ಆದರೆ ಮಕ್ಕಳ ವಿಚಾರಕ್ಕೆ ಬಂದರು. ಆದರೆ ನೋಡಿ, ಅಹೋರಾತ್ರ ಅಂತ ಅವರೇ ಒಂದು ಪ್ರೊಫೈಲ್ ಓಪನ್ ಮಾಡಿದ್ರು ನೋಡಿ. ನಟೇಶ ಪುಲೇಪಲ್ಲಿ ಅಂತ ಇವನ ಹೆಸರಲ್ಲಿ ಇವಂದೇ ಫೋಟೋಗಳು ಬಳಸ್ಕೊಂಡು ಪ್ರೊಫೈಲ್ ಓಪನ್ ಮಾಡಿದ್ರು. ಇದು ಫೇಕ್ ಅಕೌಂಟ್. ಈ ಫೇಕ್ ಅಕೌಂಟಲ್ಲಿ ಈ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದ್ದಾರೆ, ಇವರೆಲ್ಲ ಸೇರಿ ಆಗಿದ್ರೇ ಆಗೋದು. ಯಾಕಂದರೆ ಫೇಕ್ ಅಕೌಂಟಿಗೆ ಇಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಅಂದರೆ ಇವರೆಲ್ಲರ ಇನ್ವಾಲ್ವ್ಮೆಂಟ್ ಇರುತ್ತೆ ನೋಡಿ. ನಿಧಾನಕ್ಕೆ ನೋಡಿ ಯಾರ್ಯಾರು ಇದ್ದಾರೆ ಅಂತ ನೋಡಿ. ಇವರೆಲ್ಲ ಫೇಕ್ ಅಕೌಂಟ್ಗಳು ಇರ್ತಾರೆ, ಮತ್ತು ಇವರೆಲ್ಲ ಮ್ಯಾಕ್ಸಿಮಮ್ ನೋಡಿ ಎಲ್ಲ ಅಭಿಮಾನಿಗಳು ನೋಡಿ, ಎಲ್ಲ ಆತನ ಅಭಿಮಾನಿಗಳು ನೋಡಿ. ನೋಡಿ ಕಿಚ್ಚ, ಚಂದು, ಪೂಜಾರಿ, ಹೀಗೆ ಎಲ್ಲ ಇವರೆಲ್ಲ ಇನ್ವಾಲ್ವ್ ಆಗಿದ್ರೇ ಆಗೋದು. ಈ ಅಕೌಂಟ್ ಏನಕ್ಕೆ ತೋರಿಸ್ಬೇಕು ನೀವು ಅಂತ ತಿಳ್ಕೊಬೇಡಿ. ಈ ಅಕೌಂಟ್ ಹೆಸರಲ್ಲಿ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ ಇವರು ನೋಡಿ. 250 ಜನ ಇವರೆಲ್ಲ ಎನ್ಕ್ವೈರಿಗೆ ಹೋಗ್ಬೇಕಾಗತ್ತೆ. ಯಾಕಂದರೆ ಈ ಸೈಟ್ ಮಾಡಿರೋದು ಅತ್ಯಾಚಾರಕ್ಕಿಂತ ಘೋರ ಅಪರಾಧ. ಅದು ಏನು ಅಂತ ನಿಮಗೆ ಹೇಳ್ತೀನಿ ನೋಡಿ. ಈ ಸೈಟಲ್ಲಿ ಹೀಗೆ ಮಾಡಿದ್ದಾರೆ. ಈ ಸೈಟ್ ಏನು ತಪ್ಪು ಮಾಡಿದೆ ಅಂದರೆ, ಭಯ ಇರಬೇಕು ಅಂದರೆ ಇಂಥ ಕಾಂಜಿ ಪಿಂಜಿ ನನ್ನ ಮಕ್ಕಳಿಗೆಲ್ಲ ಬಾಸ್ ರೋಡಿಗಿಳಿಯೋದಲ್ಲ. ಈ ನೋಡಿ ಯಾವ ರೀತಿ ಇವನ ಹೆಸರಲ್ಲಿ ಕೆಟ್ಟ ಮಾತನ್ನು ಎಲ್ಲ ಸ್ನೇಹಿತರಿಗೂ ಬರೀತಾ ಇದ್ದಾರೆ. ಇದು ಪ್ರತಿಯೊಬ್ಬ ಮರ್ಯಾದೆ ಇರೋರು ಯಾರೂ ಕೇಳಿಸ್ಕೊಳಕ್ಕಾಗಲ್ಲ. ಎಲ್ಲರೂ ಫೋನ್ ಮಾಡಿ ನೀವು ಬೈದಿದ್ದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡುವುದಕ್ಕೆ ಮುನ್ನ ಅವನ ಹೆಸರು ಹಾಳು ಮಾಡುವ ಪ್ರಯತ್ನ ನಡೀತಾ ಇದೆ. ಓಕೆ, ಇಷ್ಟನ್ನೂ ಅಹೋರಾತ್ರ ಸಹಿಸ್ಕೋತಾನೆ. ಆದರೆ ಯಾರೂ ಸಹಿಸೋಕ್ಕಾಗದೇ ಇರುವಂಥ ಇನ್ನೊಂದು ಕೆಲಸ ಮಾಡಿದ್ದಾರೆ ಇವರು ನೋಡಿ. ಇವನು ಸೂರಿ ಕಿಚ್ಚನಂತೆ ಇವರು ಅಭಿಮಾನಿಗಳ ಸಂಘದವರಿಗೆಲ್ಲ ಇದು ಮಾಡಿದ್ದಾರೆ ನೋಡಿ. ಜಗದೀಶ್ ಜಗ್ಗಿ ಅನ್ನೋರು ಇದರ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ, ಅವ್ರಿಗೂ ಟ್ಯಾಗ್ ಮಾಡಿದ್ದಾರೆ. ಅಂದರೆ ಇವರು ಯಾವ ಲೆವೆಲ್ಗೆ ಹೋಗಿದ್ದಾರೆ ನೋಡಿ. ಇನ್ನೂ ನಿಮಗೆ ಅನೇಕ ವಿಚಾರಗಳು ಹೇಳಬೇಕು, ಹೇಳಬಾರ್ದು. ಇವರು ನಮ್ಮ ಗುರಿಯಲ್ಲ, ನಮ್ಮ ಗುರಿ ಜೂಜು ಅಂತ ಸುಮ್ಮನಿದ್ದ ಅಹೋರಾತ್ರ ನೋಡಿ. ಇವಾಗ ನೋಡಿ ಮೆಸೇಜಸ್ಸಲ್ಲಿ ಒಂದು ಮೆಸೇಜ್ ಬಂದಿದೆ ಗೆಳೆಯರೆ. ಎಂತಹ ಸಾಧು ಮನುಷ್ಯನಿಗೂ ರಕ್ತ ಕುದಿಯತ್ತೆ ಅಂತ ಕೆಲಸ ಮಾಡಿದ್ದಾರೆ. ಫೋಟೋಸ್ ಕಳಿಸ್ಯಾರ ನೋಡಿ. ಇವೆಲ್ಲ ಸಹಿಸೋಕ್ಕಾಗಲ್ಲ ನೀವು. ಆ ಭಯಂಕರ ಅದೊಂದು ನರಮನುಷ್ಯರೆಲ್ಲ ಪ್ರಾಣಿಗಳು ಸಹಿಸೋಕ್ಕಾಗದೇ ಇರೋವಂಥ ಕೆಲಸಗಳು ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದರೆ ಇದೊಂದು ಯಾವುದೇ ಒಂದು ಅತ್ಯಾಚಾರಕ್ಕಿಂತ ವಿಕೃತವಾಗಿ ಇವರ ಮನಸ್ತತ್ವ ಇದೆ. ಇದೆಲ್ಲ ಪೊಲೀಸಿಗೆ ಕೊಡ್ಬೋದು, ಆದರೆ ಎಲ್ಲರೂ ಸಿಕ್ಕಾಕ್ಕೋತಾರೆ. ಆದರೆ ಈ ಸಮಯದಲ್ಲಿ ಕರೋನಾ ವಿಚಾರದಲ್ಲಿ ತನ್ನ ಮನೆಗೂ ಹೋಗದೆ ನಿಂತಿರುವಂತಹ ಪೊಲೀಸ್ ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡ್ರೆ ಇವರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಇದು ಯಾಕೆ ನಮಗೆ ಹೇಳ್ತಾ ಇದ್ದೀರಿ ಅಂತ ನೀವು ಅನ್ಕೋಬೋದು. ಕರ್ನಾಟಕದಲ್ಲಿ ಇದನ್ನು ಅಹೋರಾತ್ರ ಸಹಿಸ್ಕೋತಾನೆ, ಅನುಭವಿ ಅಂತ ತಿಳ್ಕೊಳ್ಳೋಣ. ಆದರೆ ಈ ರೀತಿ ಪರಿಸ್ಥಿತಿ ಆದರೆ, ದಬ್ಬಾಳಿಕೆ ಆದರೆ ರಾಜರ ಕಾಲಕ್ಕಿಂತ ಹೆಚ್ಚು ದಬ್ಬಾಳಿಕೆ ಆಗೋಯ್ತಿದ್ದು. ಅಭಿಮಾನಿಗಳ ಸಂಘ ಅಂತ ಹೆಸರು ಹೇಳಿಕೊಂಡು ಅವರು ಮಾಡೋ ಕೆಟ್ಟ ಕೆಲಸಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ಳೋ ಅಂತಹ ಜನ, ಒಳ್ಳೆ ಕೆಲಸ ನಮ್ಮಿಂದ ಅಂತ ಹೇಳ್ಕೊಳ್ಳೋ ಜನ ಇರೋವರೆಗೂ ಇದು ತುಂಬ ಆಗ್ತಾ ಇದೆ. ಇದನ್ನು ತಡೆಗಟ್ಟಲೇಬೇಕು. ಕರ್ನಾಟಕದಲ್ಲಿ ಇದನ್ನು ಮಟ್ಟ ಹಾಕಬೇಕು. ಆಗ ಮಾತ್ರ ನಾವು ಸ್ವತಂತ್ರರು, ನಿಜವಾದ ಸ್ವತಂತ್ರರು. ಇದೊಂದು ಹೊಸ ಸ್ವಾತಂತ್ರ್ಯ ಹೋರಾಟ ಆಗೋ ಥರ ಆಗೋಗಿದೆ. ಈ ನಟರ ಅಭಿಮಾನಿಗಳು, ಯಾವ ನಟರರಿ, ಯಾವ ಮಿಲಿಟರಿಯಲ್ಲೂ ಹೋಗಿ ಇವರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಯಾವ ನೇಗಿಲು ಉತ್ತು ಇವರು ನಮಗೆ ಅನ್ನ ಕೊಟ್ಟಿದ್ದಾರೆ. ದುಡ್ಡು ತಗೊಂಡು ಆ್ಯಕ್ಟ್ ಮಾಡಿರೋ ಇವರು ಈ ರೀತಿ ಲೆವೆಲ್ಗೆ ಇಳಿದ್ರೆ ನಾವೆಲ್ಲ ಹೇಡಿಗಳ ತರ ಬದುಕುವುದು ಬದಲು ಸಾಯೋದು ಮುನ್ನ ಅಲ್ವಾ? ಏನಕ್ಕಿಂತ ಬದುಕಬೇಕು? ಇದು ಏನಿದು ಅಸಹ್ಯ, ಇದು ಸಹಿಸಲಾರದ ಪಾಪಗಳು ಮಾಡ್ತಾ ಇದ್ದಾರಲ್ಲ ಇವರು. ಏನಪ್ಪ ಮಾಡೋದು, ಇದು ಕ್ಷಮಿಸಲಾರದ ತಪ್ಪುಗಳು ಮಾಡ್ತಾ ಇದ್ದಾರಲ್ಲ. ಈ ಒಂದೊಂದು ಕಮೆಂಟ್ ನೀವು ಕೂಡ ಓದೋಕ್ಕಾಗಲ್ಲ ಅಂಥದ್ದು ಕೆಲಸ ಮಾಡಿಟ್ಟಿದ್ದಾರೆ. ನಿಮಗೆ ತಿಳಿಸುವುದರ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ. ಇವಾಗ ಆ ವಿಡಿಯೋ ಫೈಲೆಲ್ಲ ಕಲೆಕ್ಟ್ ಮಾಡಿ ದಾಖಲೆಯಾಗಿ ಇಟ್ಕೊಂಡು ಇವಾಗ ಆ ಪ್ರೊಫೈಲ್ನ ಡಿಫ್ಯೂಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ಸ್ನೇಹಿತರಿಗೂ ಹೋಗಿ ಇವರು ಕೆಟ್ಟ ವಾಚ್ಯ ಶಬ್ದಗಳಲ್ಲಿ ಅಹೋರಾತ್ರನ ಹೆಸರಲ್ಲಿ ನಟೇಶ ಪುಲೆಪಲ್ಲಿ ಹೆಸರಲ್ಲಿ ಇವರು ಕಮೆಂಟ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಧನ್ಯವಾದ. ಅಹೋರಾತ್ರ.